ಇಂಧನ ಇಲಾಖೆಯಿಂದ ಮತ್ತೊಂದು ಎಡವಟ್ಟು. ಎಸ್, ಗೃಹ ಜ್ಯೋತಿ ಜಾರಿ ಬಳಿಕ ದಿವಾಳಿ ಆಯ್ತಾ ಬೆಸ್ಕಾಂ ಅನ್ನೋ ಪ್ರಶ್ನೆಯಲ್ಲಿ ಮೂಡಿಬರ್ತಿದೆ. ನೌಕರರಿಗೆ ವೇತನ ನೀಡೋಕೂ ಕೂಡ ಬೆಸ್ಕಾಂ ಬಳಿ ದುಡ್ಡಿಲ್ವಾ? ಹಾಗಾದ್ರೆ ಗೃಹ ಜ್ಯೋತಿ ಬಳಿಕ ಮೀಟರ್ ರೀಡರ್ಗಳಿಗೆ ಸಂಬಳನೇ ಸಿಗ್ತಾ ಇಲ್ಲ. ಇಲಾಖೆಗೆ ಮನವಿ ಕೊಟ್ಟರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ತಲೆ ಕೆಡಿಸಿಕೊಳ್ತಾ ಇಲ್ಲ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಸೊ ಹೀಗಾಗಿ ಗೃಹ ಜ್ಯೋತಿ ಜಾರಿ ಬಳಿಕ ದಿವಾಳಿ ಆಗೋಯ್ತಾ ಬೆಸ್ಕಾಂ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಬರುತ್ತೆ. ಪತ್ರದ ಮೂಲಕ ಮನವಿ ಮಾಡಿದ್ರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ತಲೆ ಕೆಡಿಸಿಕೊಳ್ತಾ ಇಲ್ಲ. ಗೃಹ ಜ್ಯೋತಿ ಬಳಿಕ ಮೀಟರ್ ರೀಡರ್ಗಳಿಗೆ ಸಂಬಳನೇ ಕೊಡ್ತಾ ಇಲ್ಲ ಅನ್ನೋ ಮಾಹಿತಿ ಸಿಕ್ಕಿದೆ. ನವೆಂಬರ್ ಡಿಸೆಂಬರ್ ತಿಂಗಳ ಸಂಬಳವನ್ನ ನೀಡಿಲ್ಲ ಅಂತ ಹೇಳಲಾಗಿದೆ. ಗೃಹ ಜ್ಯೋತಿ ಬಳಿಕ 5,000 ಸಂಬಳಕ್ಕೂ ಕೂಡ ಕತ್ತರಿ ಬಿದ್ದಂತಾಗಿದೆ. ಹೀಗಾಗಿ ಬೆಸ್ಕಾಂ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಇದೀಗ ನೌಕರರು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬೆಸ್ಕಾಂ ವ್ಯಾಪ್ತಿಯ ಮೀಟರ್ ರೀಡರ್ಗಳಿಂದ ಬೆಸ್ಕಾಂ MD ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಪ್ಲಾನ್ ಕೂಡ ಮಾಡಿಕೊಂಡಿದ್ದಾರೆ. ಮುತ್ತಿಗೆ ಹಾಕಲು ಈಗ ನಿರ್ಧಾರವನ್ನ ಕೂಡ ಮಾಡಿಕೊಂಡಿರುವಂಥದ್ದು. ಇನ್ನು ಈ ಕುರಿತಾಗಿ ಇಂಧನ ಸಚಿವರಿಗೆ ಮನವಿ ಮಾಡಿದರೂ ಕೂಡ 2 ತಿಂಗಳಿನಿಂದ ಸಂಬಳ ಬರ್ತಾ ಇಲ್ಲ ಅಂತ ಹೇಳಿ ಅವರ ಕಷ್ಟಗಳನ್ನು ಮನವಿ ಮೂಲಕ ತಿಳಿಸಿದರೂ ಕೂಡ ಇಂಧನ ಸಚಿವರು ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅನ್ನೋ ಆರೋಪ ಕೇಳಿಬಂದಿದೆ. ಸೊ ಹೀಗಾಗಿ ಮೀಟರ್ ರೀಡರ್ಗಳೆಲ್ಲರೂ ಕೂಡ ಮುತ್ತಿಗೆ ಹಾಕೋದಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ. ಬೆಸ್ಕಾಂ MD ಕಚೇರಿಗೆ ಮುತ್ತಿಗೆಗೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಜೊತೆಗೆ ನಾವು ಕಡಿತಗೊಂಡಿರೋದ್ರ ಬಗ್ಗೆ ಸಚಿವರಿಗೆ ಮತ್ತೆ ಇಂಧನ ಇಲಾಖೆಗೆ ಮನವಿ ಕೊಟ್ಟಿದ್ದೇವೆ. ಮನವಿ ಕೊಟ್ಟಿದ್ದರೂ ಸಹ ಇಲ್ಲಿವರೆಗೂ ಏನೂ ಪ್ರತಿಕ್ರಿಯೆ ನೀಡಿಲ್ಲ. ನಾವು ಆದ್ದರಿಂದ ನಮಗೆ ಸಮಸ್ಯೆ ಇರುವುದರಿಂದ ನಾವು ನಾಳೆ ದಿವಸ 24ನೇ ತಾರೀಕು 10 ಗಂಟೆಗೆ ಸಚಿವರನ್ನು ಮತ್ತು ಉನ್ನತ ಅಧಿಕಾರಿಗಳನ್ನು ಸಂಪರ್ಕಿಸಲು ಬರುತ್ತಿದ್ದೇವೆ. ನಮಗೆ ನವೆಂಬರು ಮತ್ತು ಡಿಸೆಂಬರು ಸಂಬಳ ಕೊಟ್ಟಿಲ್ಲ. ಸಂಬಳ ಕೊಟ್ಟಿರೋದ್ರ ಜೊತೆಗೆ ನಾವು ಬಡ ಹಳ್ಳಿ ಗಾಡಿನಿಂದ ನಾವು ಜೀವನ ನಡೀತಾ ಇದ್ದೇವೆ. ಮತ್ತು ಗ್ರಾಮ ವಿದ್ಯುತ್ ಪ್ರತಿನಿಧಿಗಳಿಗೆ ಪ್ರತಿ ಗ್ರಾಮದಲ್ಲೂ ಪ್ರತಿ ಪಂಚಾಯತ್ಗೆ ಒಬ್ಬರು ಗ್ರಾಮ ವಿದ್ಯುತ್ ಪ್ರತಿನಿಧಿಗೆ ಕಾರ್ಯನಿರ್ವಹಿಸ್ತಾ ಇದ್ದೀವಿ. ನಾವು ತುಂಬ ಕಷ್ಟ. ಈಗಿನ ವಾತಾವರಣದಲ್ಲಿ ಎಲ್ಲ ವಸ್ತುಗಳು ಜಾಸ್ತಿ ಆಗಿರೋದಕ್ಕೋಸ್ಕರ ನಮಗೆ ಈಗ ಸಂಬಳ. ಈ ಬಗ್ಗೆ ಮಾತಾಡೋದಕ್ಕೆ ಸ್ವತಃ ಗುತ್ತಿಗೆ ನೌಕರರಾಗಿರುವ ವೆಂಕಟೇಶಯ್ಯ ಎಂಬುವವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್, ನಮಸ್ಕಾರ. ನಮಸ್ತೆ ಮೇಡಮ್. ಏನ್ ತೊಂದರೆ ಆಗ್ತಾ ಇದೆ ಸರ್ ನಿಮ್ಗೆ ಬೆಸ್ಕಾಂ ನಿಂದ? ಕಳೆದ 2 ತಿಂಗಳಿನಿಂದ ಸಂಬಳ ಕೊಡ್ತಾ ಇಲ್ಲ ಮೀಟರ್ ರೀಡರ್ಗಳಿಗೆ ಅನ್ನೋ ಮಾಹಿತಿ ಸಿಕ್ಕಿದೆ. ಈ ಬಗ್ಗೆ ಏನ್ ಹೇಳ್ತೀರಾ? ನಮಸ್ತೆ ಮೇಡಮ್. ನಾವು 20 ವರ್ಷದಿಂದ ಕೆಲಸ ಮಾಡ್ತಾ ಇದೀವಿ ಮೇಡಮ್. ಗ್ರಾಮೀಣ ಭಾಗದಲ್ಲಿ ಗ್ರಾಮ ವಿದ್ಯುತ್ ಪ್ರತಿನಿಧಿಗಳು ಅಂತ ಹೇಳ್ಬಿಟ್ಟು ನಮ್ದು ಹಿಂದಿನ ಸರ್ಕಾರ 2003 ತಗೊಂಡಿತ್ತು ಮೇಡಮ್, ಕಾಂಗ್ರೆಸ್ ಸರ್ಕಾರ. ಸೊ ಅದ್ರಿಂದ ಇವಾಗ ನಮ್ಗೆ 22,320 ರೂಪಾಯಿ ಅಮೌಂಟ್ ಕೊಡ್ತಾ ಇದ್ರು ಈ 1 ವರ್ಷದಿಂದ. ಸೊ ಈಗ ಗೃಹ ಜ್ಯೋತಿ ಬಂದ್ಮೇಲೆ ಮೇಡಮ್, ಅಂದ್ರೆ ಗೃಹ ಜ್ಯೋತಿ ಬಂದಲ್ಲಿಂದ ನಮ್ಗೆ 5,000 ಕಡಿತ ಮಾಡ್ತಾ ಇದಾರೆ. ಅಂದ್ರೆ ಸಂಬಳ ಜಾಸ್ತಿ ಮಾಡಬೇಕು, ಅದ್ರ ಬದಲು 5,000 ಕಡಿತ ಮಾಡ್ತಾ ಇದಾರೆ ಮೇಡಮ್. ಹೌದು. ಜೊತೆಗೆ ಈಗ ನವೆಂಬರ್ ಮತ್ತೆ ಡಿಸೆಂಬರ್ ಇಂದ ನಮಗೆ ವೇತನನೇ ಹಾಕಿಲ್ಲ ಮೇಡಮ್. ದಯವಿಟ್ಟು ನಿಮ್ ಮಾಧ್ಯಮಗಳಲ್ಲಿ ನಾವು ಕೇಳ್ಕೊಳ್ಳೋದು ಏನಂದ್ರೆ, ನಾವು ಬಡ ಗ್ರಾಮೀಣ ಭಾಗದಲ್ಲಿ ಇರೋದ್ರಿಂದ ನಮಗೆ ತುಂಬಾ ಈಗಿನ ಸ್ಥಿತಿಯಲ್ಲಿ ಎಲ್ಲಾ ವಸ್ತುಗಳು ಜಾಸ್ತಿ ಆಗಿದೆ ಮೇಡಮ್. ಅದರಲ್ಲೂ ನಮ್ಗೆ 5,000 ಕಡಿಮೆ ಮಾಡಿರೋದು ನಮಗೆ ದುಃಖಕರವಾಗಿದೆ ಮೇಡಮ್. ಎಷ್ಟು ತಿಂಗಳು 5,000 ಕಟ್ ಮಾಡಿ ಕೊಟ್ರು ಸರ್ ಸಂಬಳ? ಆಗಸ್ಟ್ ತಿಂಗಳಿಂದ 5,000 ಇನ್ಸೆಂಟಿವ್ ಅಂತ ಹೇಳ್ಬಿಟ್ಟು ನಮಗೆ ಕೊಡ್ತಾ ಇದ್ರು. ಅಂದ್ರೆ 17,320 ಜೊತೆಗೆ 5,000 ಸೇರಿಸಿ 22,320 ಕೊಡ್ತಾ ಇದ್ರು ಮೇಡಮ್. ಅದ್ರೊಳಗೆ ಈಗ ಆಗಸ್ಟ್ ಇಂದ ಗೃಹ ಜ್ಯೋತಿ ಬಂದ ಮೇಲೆ ನಮಗೆ 5,000 ಕಡಿತ ಮಾಡ್ತಾ ಇದಾರೆ ಮೇಡಮ್. ಏಕಾಏಕಿ ಕಡಿತ ಮಾಡ್ತಾ ಇದಾರೆ ಮೇಡಮ್. ಯಾಕೆ ಅಂತ ಕೇಳಿಲ್ವಾ? ಕೇಳಿದೀನಿ ಮೇಡಮ್. ಇಂಧನ ಇಲಾಖೆ ಸಚಿವರು ಕೊಟ್ಟಿದ್ದೀನಿ, ನಮ್ಮ ಇಂಧನ ಇಲಾಖೆ ವಿಕಾಸೋದಿಗೂ ಕೊಟ್ಟಿದ್ದೀನಿ, ಮತ್ತೆ ಉನ್ನತಾಧಿಕಾರಿಗೂ ಕೊಟ್ಟಿದ್ದೀನಿ ಮೇಡಮ್. ಏನ್ ಹೇಳಿದ್ರು ಸರ್? ಅವರು ಇನ್ನೊಂದು ವಾರದಲ್ಲಿ ಕೊಡ್ತೀವಿ, ಒಂದು ವಾರದಲ್ಲಿ ಕೊಡ್ತೀನಿ ಅಂತ ಹೇಳ್ತಲೇ ಇದಾರೆ ಮೇಡಮ್. ನಾವು ಇವತ್ತು ಡೈರೆಕ್ಟ್ ಆಗಿ ನಮ್ಮ ಕಾರ್ಪೊರೇಟರ್ ಆಫೀಸ್ಗೆ, ಅಂದ್ರೆ ನಮ್ಮ ಬೆಸ್ಕಾಂ MD ಆಫೀಸ್ಗೆ ಬರಬೇಕು ಅಂತ ಎಲ್ಲ ನಿರ್ಧಾರ ಮಾಡಿದ್ವಿ ಮೇಡಮ್. ಆದ್ರೂ ಈಗ ಉನ್ನತ ಅಧಿಕಾರಿಗಳ ಪ್ರಕಾರ ನಾವು ಈ ದಿವಸ ಮಾಡ್ತೀವಪ್ಪ, ನೀವು ಅದನ್ನ ಕೈ ಬಿಡಿ ಅಂತ ಹೇಳ್ತಾ ಇದಾರೆ ಮೇಡಮ್. ನಾವು ಈ ಸಂಜೆವರೆಗೂ ಕಾಯ್ತೀವಿ ಮೇಡಮ್. ಅವರೇ ಈ ಸಂಜೆ ಒಳಗೆ ಏನಾದ್ರು ಮಾಡ್ಲಿಲ್ಲ ಅಂದ್ರೆ ನಿಮ್ಮ ಮಾಧ್ಯಮ ಮುಖಾಂತರ ಮುಂದಿನ ದಿನಗಳಲ್ಲಿ ನಮ್ಮ ಕಾರ್ಪೊರೇಟರ್ ಆಫೀಸ್ಗೆ, ಅಂದ್ರೆ ಬೆಸ್ಕಾಂ MD ಆಫೀಸ್ಗೆ ನಾವು ಎಲ್ಲರೂ ಏನ್ 3,600 ಜನ ಇದೀವೋ ಅಷ್ಟು ಜನನು ಸೇರ್ಕೊಂಡು ನಾವು ಕೆಲಸ ಸಹಿತ ಮಾಡಿ ಬರ್ತೀವಿ ಮೇಡಮ್. ಸರ್, ನೀವು ಎಲ್ಲಿಂದ ಮಾತಾಡ್ತಿರೋದು? ಯಾವ ಜಿಲ್ಲೆಯವರು ನೀವು? ನಾವು ರಾಮನಗರ ಜಿಲ್ಲೆ ಮಾಗಡಿ ತಾಲೂಕು ಕುದೂರು ಹೋಬಳಿಯಿಂದ ಮೇಡಮ್ ಮಾತಾಡೋದು. ಸೊ ಕೇವಲ ನಿಮ್ ಜಿಲ್ಲೆಗೆ ಮಾತ್ರ ಈ ತೊಂದರೆ ಆಗ್ತಾ ಇದೆಯಾ ಅಥವಾ ಅಕ್ಕಪಕ್ಕದ ಜಿಲ್ಲೆಗಳಿಗೂ ಕೂಡ ಇದೇ ಸಮಸ್ಯೆ ಆಗ್ತಾ ಇದೆಯಾ? ನೀವು ಕೇಳಿದ್ರ
ಹೌದು ಮೇಡಮ್, ಎಲ್ಲಾ ನಮ್ಮ ಏನು ಬೆಸ್ಕಾಂ ವ್ಯಾಪ್ತಿಯಲ್ಲಿ ಏನಿದೆ ಕೆಲವೊಂದ್ ಜಿಲ್ಲೆಯಲ್ಲಿ ಕೊಡ್ತಾ ಇದಾರೆ, ಕೆಲವೊಂದ್ ಜಿಲ್ಲೆಯಲ್ಲಿ ಕೊಡ್ತಾ ಇಲ್ಲ ಮೇಡಮ್. ಈಗಿನಷ್ಟೇ ಮಾಹಿತಿ ಪ್ರಕಾರ ಈಗ 3 ತಿಂಗಳಿಂದ ಆದಷ್ಟು ಎಲ್ಲಾ ತಾಲೂಕುಗಳು ಮತ್ತೆ ಎಲ್ಲಾ ಜಿಲ್ಲೆಯಲ್ಲೂ ಹಿಡಿದಿದ್ದಾರೆ ಮೇಡಮ್. ಹಂಗಾಗಿ ಮೇಡಮ್ ತುಂಬಾ ಕಷ್ಟ ಇದೀವಿ ಮೇಡಮ್. ನಾವು ಕೇಳ್ಕೊತಾ ಇದೀವಿ, ಉನ್ನತ ಅಧಿಕಾರಿಗಳಿಗೂ ಕೇಳ್ತೀವಿ, ಸಚಿವರಿಗೂ ಕೊಟ್ಟಿದೀವಿ, ಮನವಿ ಕೊಟ್ಟಿದೀವಿ. ಇಲ್ಲಿವರೆಗೂ ಬರೀ ಈ ಆಶ್ವಾಸನೆ ಕೊಡ್ತಾ ಇದಾರೆ ಹೊರತು ನಮ್ಮ ಬೇಡಿಕೆ ಈಡೇರಿಲ್ಲ ಮೇಡಮ್. ಈಗ ಜಿಲ್ಲೆಯವರೆಲ್ಲರೂ ಸೇರಿ ಎಂ ಡಿ ಕಚೇರಿಗೆ ಮುತ್ತಿಗೆ ಹಾಕ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಜಿಲ್ಲೆಯವರಲ್ಲ ಮೇಡಮ್, ಎಂಟೈರ್ ನಮ್ಮ ಕರ್ನಾಟಕದಲ್ಲಿ ನಮ್ಮ ಬೆಸ್ಕಾಂ ವ್ಯಾಪ್ತಿಯಲ್ಲಿ ಇರುವಂತದ್ದು ನಾವು ಈಗ ಹೊರಟಿದೀವಿ ಮೇಡಮ್. ಓಕೆ ಓಕೆ. ನಮ್ಮ ಬೆಸ್ಕಾಂ ವ್ಯಾಪ್ತಿಯಲ್ಲಿ ಏನಿದೀವಿ ನಾವು, ಈ ನಮ್ಮ ಬೆಸ್ಕಾಂ ಜಿಲ್ಲಾವಾರು ತಾಲೂಕುವಾರು ಎಲ್ಲ ಮುಖಂಡರುಗಳು ಹೋಗ್ಬೇಕು ಅಂತ ನಾವು ನಿನ್ನೆಯಿಂದಲೂ ತೀರ್ಮಾನ ಮಾಡಿದ್ವಿ. ಈಗಲೂ ಎಲ್ಲಾ ಸಂಪರ್ಕದಲ್ಲಿ ಇದೀವಿ ಮೇಡಮ್. ಸಂಜೆ ಒಳಗಡೆ ಅವಕಾಶ ಕೊಡಿ ಅಂತ ಹೇಳಿದರೆ ಸಂಜೆ ಒಳಗಡೆ ಏನು ಆಗ್ದಲೆ ಹೋದ್ರೆ. ಹೌದು ಮೇಡಮ್, ಸಂಜೆ ಒಳಗಡೆ ಬರ್ತೀವಿ ಅಂತ ಹೇಳಿದರೆ ನೀವು ಅದಕ್ಕೆ ನೀವು ಕೈ ಬಿಡಿ ಅಂತ ಹೇಳ್ತಾ ಇದಾರೆ ಮೇಡಮ್. ಉನ್ನತ ಅಧಿಕಾರಿಗಳ ಪ್ರಕಾರ ಇವತ್ತು ಕೈ ಬಿಡಿ ಮಾಡಬೇಡಿ ಅಂತ ಹೇಳ್ತಾ ಇದಾರೆ ಮೇಡಮ್. ಓಕೆ ಓಕೆ, ನೋಡೋಣ ಸರ್ ಇವತ್ತು ಸಂಜೆ ಒಳಗಡೆ ಏನ್ ಮಾಡ್ತಾರೆ ಏನು ಎತ್ತ ಅಂತ. ಸೊ ಥ್ಯಾಂಕ್ ಯು ಜೀ ಕನ್ನಡ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ. ನಿಮ್ಮ ಜೀ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ 292, ಯು ಡಿಜಿಟಲ್ ನಂಬರ್ 162, ಸಿಟಿ ಕೇಬಲ್ ನಂಬರ್ 51, ಜಿಟಿಪಿಎಲ್ ನಂಬರ್ 17, ಅಭಿಷೇಕ್ ಕೇಬಲ್ ನಂಬರ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ 51, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53 ನೆಟ್ವರ್ಕ್ಗಳಲ್ಲಿ ಲಭ್ಯ.